ಮೈಕ್ ಮುಖಾಂತರ ಆಜಾದ್ ಮಾಡುವಂಥ ಒಂದು ಘೋಷಣೆ ಏನಿದೆ ಅದಕ್ಕೆ ಈಗಾಗಲೇ ಕೋರ್ಟ್ಗಳು ಹಲವಾರು ನಿರ್ದೇಶನ ಕೊಟ್ಟಿದೆ. ಸೌಂಡ್ ಲೆವೆಲ್ ಎಷ್ಟಿರಬೇಕು, ಎಷ್ಟು ಡಿಸ್ಟೆನ್ಸ್ ಇರಬೇಕು, ಇವೆಲ್ಲನೂ ಕೂಡ ಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಒಂದಲ್ಲ ಹತ್ತಾರು ಬಾರಿ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್. ಅದರ ಪ್ರಕಾರ ಎಲ್ಲ ನಮ್ಮ ಮಸೀದಿಯ ಮುಖ್ಯಸ್ಥರು ಕೂಡ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕೋರ್ಟ್ ಆದೇಶ ಏನಿದೆ ಅದೇ ರೀತಿ ಮಾಡಬೇಕು. ಇದು ಸಮಾಜಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಎಲ್ಲರನ್ನ ಗೌರವ ಮಾಡೋಣ. ಅದು ಮೈಕ್ ಹಾಕುವಂಥದ್ದು ಯಾರೇ ಧರ್ಮದವರು ಇರ್ಬೋದು, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾರೇ ಇರ್ಬೋದು. ಈ ಮೈಕ್ ಹಾಕೋಕ್ಕೆ ರೂಲ್ಸ್ ಏನಿದೆ, ಕೋರ್ಟ್ ಆದೇಶಗಳೇನಿದೆ ಅದ್ರ ಪ್ರಕಾರ ಮಾಡಬೇಕು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವು. ಇದು ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಇಲ್ಲ. ಬಿಜೆಪಿಯವರು ಚುನಾವಣೆ ಅದಾದಮೇಲೆ ಈಗ ಹಲಾಲ್ ಮತ್ತು ಕಟ್ ಜಟ್ಕಾ ಕಟ್, ಹಲಾಲ್ ಮತ್ತು ಜಟ್ಕಾ ಕಟ್ಟು ಅದು ಹಾಗೆ ಉದ್ಭವ ಆಗಿರುವಂಥದ್ದು. ಅವರವರ ಆಹಾರ ಪದ್ಧತಿ ಮತ್ತು ಅಲ್ಲಿ ಒಳ್ಳೆಯ ಆಹಾರ ಸಿಗುತ್ತೆ, ಒಳ್ಳೆಯ ಅಂದರೆ ಹೈಜೆನಿಕ್ ಶುಚಿತ್ವ ಮೀಟ್ ಸಿಗುತ್ತೆ, ಮಾಂಸ ಸಿಗುತ್ತೆ, ತಗೊಳ್ಳುವಂಥ ಅಧಿಕಾರ ಅವರಿಗೆ ಇದೆ. ಅದರಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇಲ್ಲ. ಯಾರೇ ಅದನ್ನು ಮಾಡ್ತಾಯಿದ್ರು, ಯಾವುದೇ ಧರ್ಮದವ್ರು ಮಾಡ್ತಾಯಿದ್ರು ಅದು ಕಿಡಿಗೇಡಿಗಳ ಕೃತ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಆದ್ದರಿಂದ ಈಗಾಗಲೇ ಮೊನ್ನೆ ನಡೆದಂಥ ನಮ್ಮ ವಸ್ತಡ್ಕ ಏನಿದೆ, ಈ ವಸ್ತಡ್ಕಲ್ಲಿ ಈ ಪ್ರಯೋಗಗಳೆಲ್ಲ ಫೇಲ್ ಆಗಿದೆ. ಜನಕ್ಕೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡಿದ್ದಾರೆ ಹೋಗಿ, ನಾನು ನೋಡಿದ್ದೀನಿ. ಆದರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಅದಕ್ಕೆ ಆಡಂಬರ ಕೊಡುವಂಥದ್ದು ಮಾಡ್ತಾ ಇದ್ದಾರೆ, ಅದು ಸರಿಯಲ್ಲ. ಆಹಾರ ಪದ್ಧತಿ ಅವ್ರಿಗೆ ಸೇರಿದ್ದು, ಹಲಾಲ್ ಬೇಕೋ ಹಲಾಲ್ ಬೇಡೋ ಅನ್ನೋದನ್ನು ತಗೊಳೋ ಅಂಥ ವ್ಯಕ್ತಿ ತೀರ್ಮಾನ ಮಾಡ್ತಾನೆ ಹೊರತು ಅದರಲ್ಲಿ ಯಾರು ಯಾವುದೇ ಧರ್ಮದವರು ಅದನ್ನು ಬಲಾತ್ಕಾರವಾಗಿ ಮಾಡೋ ಅಂಥ ಅವಕಾಶಕ್ಕೆ ಸರ್ಕಾರ ಅನುಮತಿಯನ್ನು ಕೊಡಲ್ಲ. ಸರ್, ಸಿದ್ದರಾಮಯ್ಯ ಹೇಳ್ತಿರೋದು ಚುನಾವಣೆ ಹತ್ರ ಬರ್ತಿದೆ, ಅದಕ್ಕೆ ಇಂಥ ವಿಷಯಗಳನ್ನು ತರ್ತಿದ್ದಾರೆ, ಬೇರೆ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿದ್ದು ಬಿಟ್ಟು ಬರೀ ಧರ್ಮದ ವಿಚಾರ ತಂದು ಹಾಕಿದೆ ಬಿಜೆಪಿ ಅಂತ ಇವತ್ತು ಇವ್ಯಾವ ನಾವು ತಂದಿಲ್ಲ. ಹಿಜಾಬ್ ನಾವು ತಂದ್ರ ಆರು ಜನ ಮುಸ್ಲಿಂ ಹೆಣ್ಮಕ್ಳು ತಂದಂಥದ್ದು, ಅದು ಅದಕ್ಕೆ ಮುಂಚೆ ಅದೇ ಹೆಣ್ಮಕ್ಳು ಹಿಜಾಬ್ ಇಲ್ದೇ ಹೋಗಿ ಶಾಲೆಗೆ ಹೋಗಿದ್ದಾರೆ. ಇದರಿಂದ ದೊಡ್ಡ ಒಂದು ಸಂಚಿದೆ, ಇದರಿಂದ ಒಂದು ದೊಡ್ಡ ಗ್ಯಾಂಗ್ ಇದೆ. ಅವರು ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವರೆಲ್ಲ ಒಂದು ಪ್ರಾಯೋಜಕರಾಗಿ ನಿಂತಿದೆ. ಯಾಕೆ ಹಿಜಾಬ್ ಬಂದಾಗ ಕಾಂಗ್ರೆಸ್ ಅವ್ರು ಬಾಯಿ ಮುಚ್ಕೊಂಡು ಕೂತಿದ್ರು, ಯಾಕೆ ಅಸೆಂಬ್ಲಿಯಲ್ಲಿ ಯಾಕೆ ಅಷ್ಟು ದಿನ ಆದರೂ ಒಂದು ನಿಲುವಳಿಸುವ ಭಾಳ ಅಂದರೆ ಬೇಯ್ತಾ ಇರುವಂಥ ಒಂದು ವಿಚಾರನ ಇಟ್ಕೊಂಡು ಅಸೆಂಬ್ಲಿ ನಡೆದರೂ ಕೂಡ ಒಂದೇ ಒಂದು ದಿನನೂ ಕೂಡ ಹಿಜಾಬ್ ಬಗ್ಗೆ ಮಾತಾಡಿಲ್ಲ ಅಂದರೆ ಇವರು ಓಟ್ ರಾಜಕಾರಣ ಮಾಡ್ತಾರೋ ನಾವು ಮಾಡ್ತಾ ಇದ್ದೀರೋ? ಓಟ್ಗೋಸ್ಕರ ಇವರು ಹಿಜಾಬ್ ವಿಚಾರನ ಚರ್ಚೆಗೆ ಬರಲಿಲ್ಲ. ಜೆ ಡಿ ಎಸ್ ಅವ್ರು ತಂದಮೇಲೆ ಅಲ್ಲಲ್ಲಿ ಬಾಯಿ ಬಿಡೋಕೆ ಶುರು ಮಾಡಿದ್ರು, ಅದಕ್ಕೆ ಮುಂಚೆ ಅವ್ರು ಮಾತಾಡಲಿಲ್ಲ. ಆದ್ದರಿಂದ ಬಿ ಜೆ ಪಿಗೆ ಈಗ ನಾಲ್ಕು ರಾಜ್ಯಗಳ ಚುನಾವಣೆಯನ್ನು ಗೆದ್ದಿದ್ದಿರಲ್ಲ, ಅಲ್ಲಿ ಯಾವುದೇ ಧರ್ಮದ ವಿಚಾರ ಇಟ್ಕೊಂಡು ನಾವು ಗೆದ್ದಿಲ್ಲ, ಅಭಿವೃದ್ಧಿ ವಿಚಾರವಾಗಿ ಗೆದ್ದಿದ್ದೀರಿ. ಉತ್ತರ ಪ್ರದೇಶ ಅಂತೂ ಬುಲ್ಡೋಜರ್ ಮುಖ್ಯಮಂತ್ರಿ ಅಂತ ಬ್ರ್ಯಾಂಡ್ ಮಾಡಿದ್ರು ಕಾಂಗ್ರೆಸ್ ಅವರು. ಅಲ್ಲಿನ ಮಟ್ಕ ಗೂಂಡಾಗಿರಿಯನ್ನು ಮಟ್ಟ ಹಾಕಿದ್ರು. ಅಭಿವೃದ್ಧಿ ಹೆಸರಲ್ಲಿ ನಾವು ಚುನಾವಣೆಯನ್ನು ಗೆದ್ದಿದ್ದೀರಿ. ಕಾಂಗ್ರೆಸ್ ಅವ್ರಿಗೆ ಅಲ್ಪಸಂಖ್ಯಾತರನ್ನು ಓಲೈಸಿಲ್ಲ ಅಂದರೆ ಅವ್ರಿಗೆ ಓಟೇ ಇಲ್ಲ, ಯಾರು ಓಟ್ ಹಾಕಲ್ಲ. ಅದಕ್ಕೆ ಅದ್ರ ಬಗ್ಗೆ ಭಾಳ ಅವರು ಗಮನ ಕೊಡ್ತಾ ಇದ್ದಾರೆ. ಹಾಗಿದ್ದಿದ್ರೆ ಅವರು ಸ್ಪಷ್ಟ ನಿಲುವು ಮಾಡಬೇಕಾಯಿತು ಹಿಜಾಬ್ ಬಗ್ಗೆ. ಇದುವರೆಗೂ ಅವ್ರದ್ದು ಸ್ಪಷ್ಟ ನಿಲುವಿಲ್ಲ, ಹಾಕ್ಬೇಕಾ ಹಾಕಬಾರ್ದ ಅನ್ನೋದು ಇಲ್ಲ. ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಒಬ್ಬೊಬ್ಬರು ಅನ್ನೋಂಥರ ಸ್ಟೇಟ್ಮೆಂಟ್ ಮಾಡ್ತಾರೆ. ಫಸ್ಟು ಅವ್ರ ಪಾರ್ಟಿ ಹಿಜಾಬ್ ಬಗ್ಗೆ ಅವರ ಸ್ಪಷ್ಟ ನಿಲುವು. ನಾನು ಕ್ವಶನ್ ಮಾಡ್ತೀನಿ ಕಾಂಗ್ರೆಸ್ ಅವ್ರಿಗೆ, ನಿಮ್ಮ ನಿಲುವೇನು ಹಿಜಾಬ್ ಬಗ್ಗೆ, ನಿಮ್ಮ ನಿಲುವೇನು? ಕೋರ್ಟ್ ಆದೇಶ ಬಂದಮೇಲೂ ಬಂದ್ ಮಾಡಿದ್ರು, ಒಬ್ಬರಾದರೂ ಖಂಡನೆ ಮಾಡಿದ್ದೀರಾ ನೀವು ಕಾಂಗ್ರೆಸ್ ಅವರು? ಯಾವುದಾದ್ರೂ ಧರ್ಮಗುರುಗಳನ್ನ ಕರೆದು ಮಾತಾಡಿ ಕೋರ್ಟ್ ಆದೇಶ ಆಗಿದೆ ನೀವು ಕೋರ್ಟ್ ಆದೇಶನ ಪಾಲನೆ ಮಾಡಿ ಅಂತ ಹೇಳಿದ್ದೀರಾ? ಹೇಳಿಲ್ಲ. ಕಾಂಗ್ರೆಸ್ಗೆ ಬೇಕಾಗಿರೋದು ಈ ಥರದ ಗಲಭೆಗಳು. ಅದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಗಲಭೆಗಳಿಗೆ ಅವಕಾಶ ನಾವು ಕೊಡಲ್ಲ. ಯಾವುದೇ ರೀತಿ ಸಮಾಜ ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕ್ತೀರಿ. ನಾವು ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರ ತಗೊಂಡಿದ್ದೀರಿ. ನರೇಂದ್ರ ಮೋದಿಯವರು ಹೇಳಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್,
ಆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಡಿಯಲ್ಲೇ ನಾವು ಹೋಗ್ತೀವಿ. ಸರ್, ಕುಮಾರಸ್ವಾಮಿ ಅವರು ಆಜಾನ್ ಪರವಾಗಿ ಮಾತಾಡಿದ್ದಾರೆ ಸರ್, ಯಾಕೆ ಇಷ್ಟು ದಿನ ಇದ್ದಿದ್ದು ಇವಾಗ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಯಾವಾಗ ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಅವರು ಭಾಳಷ್ಟು ಬ್ಯಾಟಿಂಗ್ ಏನಿದೆ ಹೆಂಗೆ ತಿರುಗಿ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ, ಯಾವ ಕಡೆ ಬೇಕಾದ್ರೂ ಉಲ್ಟಾ ಬ್ಯಾಟನ್ನು ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಅವರು ಭಾಳ ಬ್ಯಾಟಿಂಗ್ ಮಾಡಿದಾಗೆಲ್ಲ ಹಿಟ್ ವಿಕೆಟ್ ಆಗಿರೋದೇ ಜಾಸ್ತಿ ಅವ್ರದ್ದು. ಅವ್ರು ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೇನೋ ಆಗೋಗ್ತೈತೆ. ಆದ್ದರಿಂದ ನಾನು ಕುಮಾರಣ್ಣನಿಗೆ ಹೇಳ್ತಾ ಇದ್ದೀನಿ, ಹಿಟ್ ವಿಕೆಟ್ ಆಗುತ್ತೆ, ದಯವಿಟ್ಟು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ.